ಸಮಾಜದ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಆಶಾಕಿರಣವಾಗಿ ಆಪದ್ ಬಾಂಧವವಾಗಿ ಸಹಾಯ ಮಾಡುವುದೇ ಸಹಕಾರಿ ಸಂಸ್ಥೆಗಳು. ಆಸಕ್ತಿ, ಛಲ, ನಿರಂತರ ಪ್ರಯತ್ನ, ದೂರದೃಷ್ಟಿತ್ವ, ಶ್ರದ್ಧೆ, ಸೇವಾ ಮನೋಭಾವ, ಕಠಿಣ ಪರಿಶ್ರಮದ ಮೂಲಕ ಇವತ್ತು ರೋಜರಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಸಾವಿರ ಕೋಟಿ ವ್ಯವಹಾರದ ಮೂಲಕ ಸಾರ್ವಕಾಲಿಕ ದಾಖಲೆ ನಿರ್ಮಿಸಿದೆ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಧರ್ಮಗುರುಗಳಾದ ಅತಿ ವಂದನೀಯ ಮುನ್ಸಿಂಜೋರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅಭಿಪ್ರಾಯಪಟ್ಟರು. ಅವರು ಕೋಟೇಶ್ವರದ ಸಹಕಾರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಸೆಪ್ಟೆಂಬರ್ 22ರಂದು ನಡೆದ ರೋಜರಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕುಂದಾಪುರ ಇದರ ಸಾವಿರ ಕೋಟಿ ವ್ಯವಹಾರದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೈಜ್ವರ್ಲ್ಡ್ ಮೀಡಿಯಾದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಶುಭ ಸಂಶನೆಯ ಮಾತುಗಳನ್ನಾಡಿ ಸಮಯ ಹಾಗೂ ಉತ್ತಮ ಚಿಂತನಾ ಶಕ್ತಿಯ ಮೂಲಕ ರೋಜರಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಅರ್ಥ ಮಾಡಿಕೊಂಡಿರುವ ಪರಿಣಾಮ ಈ ಸಾಧನೆ ಸಾಧ್ಯವಾಗಿದೆ. ಮುಂದಿನ 8 ವರ್ಷಗಳಲ್ಲಿ ಇನ್ನೂ 1,000 ಕೋಟಿ ವ್ಯವಹಾರ ಮಾಡಲಿದೆ. ಈಗ 1,000 ಕೋಟಿ ವ್ಯವಹಾರ ಮಾಡಿರುವುದು ಪ್ರಗತಿ, ಯಶಸ್ಸುವಲ್ಲ. ಅದು ನಿರಂತರ ಪ್ರಗತಿಯ ರೂಪದಲ್ಲಿ ಬೆಳೆಯುತ್ತಾ ಹೋಗಬೇಕು. ಇನ್ನು ಪ್ರಗತಿ ಎಂದೇ ಭಾವಿಸಿ ಮುನ್ನಡೆಯಿರಿ ಎಂದು ಹೇಳಿದರು. ಕುಂದಾಪುರ ವಲಯದ ಪ್ರಧಾನ ಧರ್ಮಗುರುಗಳಾದ ಅತಿ ವಂದನೀಯ ಪೌಲ್ ರೆಗೋ, ಉಡುಪಿ ಜಿಲ್ಲೆ ಸಹಕಾರ ಸಂಘಗಳ ಉಪನಿಬಂಧಕರಾದ ಲಾವಣ್ಯ ಕೆಯರ್ ಶುಭ ಹಾರೈಸಿದರು. ರೋಜರಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಜಾನ್ಸನ್ ಡಿ ಅಲ್ಮೆಡಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ 5 ವಲಯಗಳ ವ್ಯಾಪ್ತಿಯಲ್ಲಿ ಕಡುಬಡವರನ್ನು ಗುರುತಿಸಿ ಅವರಿಗೆ ಮನೆ ನಿರ್ಮಿಸಿಕೊಡುವ ಯೋಜನೆಯನ್ನು ಅನಾವರಣಗೊಳಿಸಲಾಯಿತು. ಅತಿಥಿಗಳಾಗಿ ಆಗಮಿಸಿದ ಎಲ್ಲರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಂಸ್ಥೆಯ ಸದಸ್ಯರ ವತಿಯಿಂದ ಅಧ್ಯಕ್ಷರಾದ ಜಾನ್ಸನ್ ಡಿ ಅಲ್ಮೆಡಾ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೇಬಲ್ ಡಿ ಅಲ್ಮೆಡಾ ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ವೈಟ್ ಆಯ್ತಲ್ಲ. ಮಾಣಿಕ್ಯ ಜುಬ್ಲಿ ರೂಬಿ ಜುಬ್ಲಿ ಬರುತ್ತೆ. ಮತ್ತೊಮ್ಮೆ ನಾವು ಹೀಗೆ ಸೇರ್ಲಿಕ್ಕಿದ್ದಾರೆ. ಆದಿ
ಸಂಸ್ಥೆ ಇಷ್ಟೊಂದು ನಿರ್ಮಿಸಿ ಕಡ್ಡಾಯ ವ್ಯವಸ್ಥೆ ಸರ್ವರು ಸುಮಾರು ಇಟ್ಟುಕೊಂಡಿದ್ದಾರೋ ಯಾವಾಗಲೂ ಬೆಂಬಲ ಸೆರಫಿನ್ ಮಸ್ಕರೇನಸ್ ಈ ದಂಪತಿ ಗ್ರ್ಯಾಂಡ್ ಫಾದರ್ ಪೌಲ್ ರೇಗೋ ಇದೀಗ ಕುಂದಾಪುರ ವಲಯ ಈ ರಾಜಪೂಜಾರಿ ಮಹೇಶ್ ಹೆಗಡೆ ಇವರು ಮಾಸ್ಟರ್ ಡಿಗ್ರಿಯಲ್ಲಿ ಸಾಧನೆ ಹೆಸರನ್ನು ಓದಬೇಕಾಗಿ ಕೇಳ್ಕೊಳ್ತಿದ್ದೇನೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಬ್ಯಾಂಕ್ ಬಂದಿದೆ ಅದೇ ಅದರ ಹಾಗೆ ಆದ್ಮೇಲೆ ಸಾಮಾನ್ಯ ಸಭೆಯಲ್ಲಿ ಎಂದು ಆಶಿಸ್ ವಿನಯ ಪ್ರೀತಿ ಮತ್ತು ನಮ್ಮ ಸಮುದಾಯದ ತುಂಬಿರುತ್ತದೆ ರೂಪಾಯಿನ ಮೇಲಿನ ಅವರು ಹುಟ್ಟಿ ಬೆಳೆದ ಸಮಾಜದ ಆರ್ಥಿಕ ಪ್ರಗತಿಗೆ ಪೂರಕವಾಗಿವೆ
ಗ್ರಾಹಕರ ಸೇವೆಯೇ ಇದರ ಮುಖ್ಯ ಧ್ಯೇಯವಾಗಿರುತ್ತದೆ. ಸಾರ್ವಜನಿಕರಿಗೆ ಆಶಾಕಿರಣವಾಗಿ ಮತ್ತು ಆಪತ್ ಬಾಂಧವನಾಗಿ ಸಹಾಯ ಮಾಡುವ ಸಂಸ್ಥೆಯೇ ಸಹಕಾರಿ ಸಂಸ್ಥೆ. ಇಂಥ ಒಂದು ಶ್ರೇಷ್ಠ ಗುರಿಯನ್ನು ಇಟ್ಟುಕೊಂಡು ಕುಂದಾಪುರದ ಪರಿಸರದಲ್ಲಿ ಅಪ್ರತಿಮ ಹಾಗೂ ಅದ್ವಿತೀಯ ಸಾಧನೆಗೈದ ಸಂಸ್ಥೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಸ್ಥೆ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕುಂದಾಪುರ. ಇವರ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ, ಸರ್ವ ಸದಸ್ಯರಿಗೆ, ಅವರಿಗೆ ನಾವು ಜೋರಾಗಿ ತಪ್ಪಾಳೆ ಪಡಿಸಿ ಅವರಿಗೆ ಅಭಿನಂದನೆಯನ್ನು ತಿಳಿಸೋಣ. ರೋಸರಿ ಮಾತೆಯ ಆಶೀರ್ವಾದದೊಂದಿಗೆ ಕುಂದಾಪುರ ಕಥಲಿಕ ಸಭೆಯ ಸಹಭಾಗಿತ್ವದಲ್ಲಿ ದಿನಾಂಕ December 1992 ಅಸ್ತಿತ್ವಕ್ಕೆ ಬಂದದ್ದು ಇದೇ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಸುಮಾರು 32 ವರ್ಷಗಳ ಹಿಂದೆ ಮೊಳಕೆಯೊಡೆದು ಇಂದು ಹೆಮ್ಮರವಾಗಿ ಬೆಳೆದು ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿ ಇಂದು ಉತ್ತಮ ಫಲಗಳನ್ನು ನೀಡುತ್ತಿದೆ ಎನ್ನುವಾಗ ಹೇಳಲು ತುಂಬ ಸಂತೋಷ. ಈ ಸಂಸ್ಥೆಯ ಇತಿಹಾಸವನ್ನು ನಾನು ಓದಿ ನೋಡಿದ್ದೇನೆ. ಅದು ಇವರ ಸಾಧನೆ ನೋಡುವಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾವುದೇ ಅಭಿವೃದ್ಧಿ ಸುಮ್ಮನೆ ಆಗುವುದಿಲ್ಲ, ಅಲ್ಲಿ ಆಸಕ್ತಿ, ಛಲ, ನಿರಂತರ ಪ್ರಯತ್ನ ಬೇಕಾಗುತ್ತದೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ದುಡಿದ ಹಲವಾರು ಮಹನೀಯರ ದೂರದೃಷ್ಟಿ, ಉನ್ನತವಾದ ಚಿಂತನೆ, ಶ್ರದ್ಧೆ, ಸೇವಾ ಮನೋಭಾವ, ಕಠಿಣ ಪರಿಶ್ರಮದಿಂದ ಇದು ಸಾಧ್ಯವಾಯಿತು. ಇದರ ಯಶಸ್ಸಿಗೆ ಕಾರಣಕರ್ತರಾದ ಅಂದಿನ ಮತ್ತು ಇಂದಿನ ಎಲ್ಲ ಸಹಕಾರಿ ಧುರೀಣರನ್ನು, ಆಡಳಿತ ಮಂಡಳಿಯವರನ್ನು, ಕಾರ್ಯನಿರ್ವಹಿಸುವವರನ್ನು, ಸದಸ್ಯರನ್ನು ನಾವೆಲ್ಲರೂ ಅಭಿನಂದಿಸುತ್ತಿದ್ದೇವೆ. ಮಾರ್ಗದರ್ಶನದಲ್ಲಿ ನನಗೆ ಸನ್ಮಾನವನ್ನು ನೀಡುವುದಕ್ಕಾಗಿ ನಾನು ತುಂಬ ಸಂತೋಷದೊಂದಿಗೆ ಮತ್ತು ಕೃತಜ್ಞತೆಯೊಂದಿಗೆ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದವನ್ನು ಹೇಳುತ್ತೇನೆ. ಈ ಸನ್ಮಾನವನ್ನು ನಾನು ರೋಸರಿ ಮಾತೆಯ ಮಡಿಲಿಗೆ ಅರ್ಪಿಸುತ್ತೇನೆ. ನಾನು ರೋಸರಿ ಕ್ರೆಡಿಟ್ ಸೊಸೈಟಿಯೊಂದಿಗೆ ಕೈ ಜೋಡಿಸಿದಾಗ ನಮ್ಮೆಲ್ಲ ನಿರ್ದೇಶಕರ ಕನಸು ಸಂಘದ ಬೆಳವಣಿಗೆ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುವುದೇ ಆಗಿತ್ತು. ಇಂದು ನಮ್ಮ ಸಂಘವು 1,000 ಕೋಟಿ ವ್ಯವಹಾರ ಸಾಧನೆ ಮಾಡಿರುವುದು ನಮ್ಮ ಸದಸ್ಯರು, ಗ್ರಾಹಕರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದ ಶ್ರಮದ ಫಲವಾಗಿದೆ. ಮುಖ್ಯವಾಗಿ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರನ್ನು ನಾನು ಪ್ರತ್ಯೇಕವಾಗಿ ಅಭಿನಂದಿಸುತ್ತೇನೆ. ಈ ಯಶಸ್ಸು ನನ್ನ ಹೆಗ್ಗಳಿಕೆಗೆ ಮಾತ್ರವಲ್ಲ, ಇದು ನಮ್ಮ ತಂಡದ ಸಮರ್ಪಿತ ಶ್ರಮ ಮತ್ತು ನಮ್ಮ ಗ್ರಾಹಕರ ವಿಶ್ವಾಸದ ಪರಿಣಾಮವಾಗಿದೆ. ಈ ವರ್ಷ ನಾವು 12 ಶಾಖೆಗಳೊಂದಿಗೆ ಸಂಘದ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದ್ದೇವೆ. ಇದು ನಮ್ಮ ತಂಡದ ಕಠಿಣ ಪರಿಶ್ರಮದ ಜೊತೆಗೆ ನಾವು ನೀಡಿದ ಸೇವೆಗಳ ಗುಣಮಟ್ಟ ಮತ್ತು ಗ್ರಾಹಕರಿಗೆ ಉತ್ತಮ ಅನುಭವ ನೀಡಲು ಮಾಡಿರುವ ಸಮರ್ಥ ಯೋಜನೆಯ ಫಲವಾಗಿದೆ. ಇವತ್ತಿನ ಈ ಸನ್ಮಾನ ನನ್ನ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮತ್ತು ಸಂಘವನ್ನು ಮತ್ತಷ್ಟು ಉನ್ನತಿಗೆ ಕೊಂಡೊಯ್ಯಲು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸುವ ಭರವಸೆಯನ್ನು ನೀಡುತ್ತದೆ. ಈ ಸಾಧನೆಗಾಗಿ ನಾನು ಪ್ರತ್ಯೇಕವಾಗಿ ನನ್ನ ಕುಟುಂಬವನ್ನು, ವಿಶೇಷವಾಗಿ ನನ್ನ ತಂದೆ ತಾಯಿಯನ್ನು ಸ್ಮರಿಸುತ್ತೇನೆ. ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದವಿಲ್ಲದೆ ನಾನು ಈ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇದಲ್ಲದೆ ನನ್ನ ಪತ್ನಿ ಮತ್ತು ಮಕ್ಕಳ ಪ್ರೀತಿ, ಬೆಂಬಲ ಮತ್ತು ನಂಬಿಕೆ ಇಲ್ಲದೆ ಈ ಕ್ಷಣ ನನ್ನ ಜೀವನದಲ್ಲಿ ಅಸಾಧ್ಯವಾಗಿರುತ್ತಿತ್ತು. ಇವತ್ತು ನಾನು ಈ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಇಂದ 2 ಪಾಠವನ್ನು ಕಲಿತಿದ್ದೇವೆ. ನಾವೆಲ್ಲರೂ ಆ ಪಾಠವನ್ನು ಇವತ್ತು ಕಲಿತಿದ್ದೇವೆ. ಕಲಿಯದವರು ಕಲಿಬೇಕಾಗಿದೆ. ಮೊದಲ ಪಾಠ, ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನಮಗೆ ಬೇಕಾದಷ್ಟು ಟೈಮ್ ಇದೆ ಅಂತ. ನಮಗೆ ಬೇಕಾದಷ್ಟು ಟೈಮ್ ಇದೆ. ವೈಕಲ ಯಾವುದಕ್ಕೂ ಕೂಡ ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ, ಬೇಕಾದಷ್ಟು ಟೈಮ್ ಇದೆ. ಆ ಕೆಲಸ ಮಾಡಬೇಕಾದ್ರೆ ಟೈಮ್ ಬರಲಿ, ಪರ್ಫೆಕ್ಟ್ ಟೈಮ್ ಇದು ಕೂಡ ಬರಲಿಲ್ಲ. ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಟೈಮ್, ಪರ್ಫೆಕ್ಟ್ ಟೈಮ್. ಆ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿದೆ.
ಆದ್ರೆ ನಿಜವಾದ ವಿಷಯ ಏನಂದ್ರೆ ಯಾರತ್ರ ಕೂಡ ಇವತ್ತು ಟೈಮ್ ಇಲ್ಲ. ಟೈಮ್ ಇಸ್ ವೆರಿ ಶಾರ್ಟ್. ಇವತ್ತು ನಾವು ಇಲ್ಲಿದ್ದೇವೆ, ನಾಳೆ ನಾವು ಇದ್ದೇವ ಇಲ್ವಾ ಅಂತ ನಮಗೆ ಯಾರಿಗೆ ಕೂಡ ಗೊತ್ತಿಲ್ಲ. ಯಾರಿಗೆ ಕೂಡ ಗೊತ್ತಿಲ್ಲ, ಯಾರೊಂದೇ ಗ್ಯಾರಂಟಿ ನಮಗಿಲ್ಲ. ರಾತ್ರಿ ನಾವು ಮಲಗುತ್ತೇವೆ, ಬೆಳಿಗ್ಗೆ ಏಳುವಂತಹ ಗ್ಯಾರಂಟಿ ಖಂಡಿತ ಇಲ್ಲ. ಆದ್ರೆ ನಂಬಿಕೆ ಇದೆ, ಯಾಕೆಂದ್ರೆ 6 ಗಂಟೆಗೆ ಎಲ್ಲರೂ ಬಿಟ್ಟು ನಾವು ಮಲಗ್ತೇವೆ. ನಂಬಿಕೆ ಇದೆ ನಮಗೆ, ಗ್ಯಾರಂಟಿ ಇಲ್ಲ. ಟೈಮ್ ಇಸ್ ಶಾರ್ಟ್. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಒಂದೇ ಒಂದು ಕ್ಷಣ ನಾವು ಯೋಚಿಸುವ. ಸಾಧಾರಣವಾಗಿ ಒಬ್ಬ ವ್ಯಕ್ತಿಯ ಎವರೇಜ್ ಆಯುಷ 70 ಅಂತ ಎಣಿಸುವ, ತುಂಬಾ ಇದೆ ಎವರೇಜ್. ನಮ್ಗೆ ಅದು ಸಿಗ್ತದೆ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾವು ಪ್ರತಿಯೊಬ್ಬರ ದಿನಕ್ಕೆ ಒಂದು 7-8 ಗಂಟೆ ಮಲಗ್ತೇವೆ, ಹೌದಾ? ಎಲ್ರು 7-8 ಗಂಟೆ ಮಲಗ್ತೇವೆ ಅಂದ್ರೆ 24 ಗಂಟೆ ನಮಗೆ ಎಲ್ರಿಗೂ ಇದೆ, ಅದರಲ್ಲಿ 8 ಗಂಟೆ ನಾವು ಮಲಗ್ತೇವೆ. 70 ವರ್ಷ ಆದಲ್ಲಿ ಸುಮಾರು 23 ವರ್ಷಗಳು ನಮ್ದು ನಿದ್ದೆಯಲ್ಲಿಯೇ ಹೋಗ್ತವೆ. ನಾವು ಮಲಗಿಯೇ 23 ವರ್ಷಗಳನ್ನ ಕಳೆದೊಳ್ತೇವೆ. ಬಾಕಿ ಉಳಿದ ಕೆಲವು ವರ್ಷಗಳು ನಮ್ಮ ದೈನಂದಿನ ಕರ್ಮಾಚಾರಗಳು, ಏನು ಕ್ರಿಯೆಗಳು, ಟ್ರಾವೆಲ್, ಗಾಸಿಪ್ ಮಾಡುವುದು, ಬೇರೆಯವರ ಬಗ್ಗೆ ಮಾತಾಡುವುದು, ನೆಗೆಟಿವಿಟಿ ಸ್ಪ್ರೆಡ್ ಮಾಡುವುದು, ಇದರಲ್ಲಿ ಇನ್ನಷ್ಟು ವರ್ಷ ಹೋಗಿ ನಿಜವಾಗಿ ನಮಗೆ 70 ವರ್ಷ ಬದುಕಿನಲ್ಲಿ ಸಿಗುವುದು ಕೇವಲ 15 ವರ್ಷ ಮಾತ್ರ. ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಯಾರು ನಮಗೆ ಇನ್ನು ಕೂಡ ಪರ್ಫೆಕ್ಟ್ ಟೈಮ್ ಬರಲಿಲ್ಲ, ಆ ಟೈಮಿಗೆ ವೆಯ್ಟ್ ಮಾಡ್ತೇನೆ, ವೆಯ್ಟ್ ಮಾಡಿ ಆದ ನಂತರ ಒಳ್ಳೆ ಕೆಲಸ ಮಾಡ್ತೇನೆ ಎಂಬ ಯೋಚನೆ ಯಾರತ್ರ ಬರ್ತದ, ನಾನು ಸತ್ಯ ಹೇಳ್ತೇನೆ, ಆ ಒಳ್ಳೆಯ ಟೈಮ್ ಪರ್ಫೆಕ್ಟ್ ಟೈಮ್ ಜೀವನದಲ್ಲಿ ಬರುವುದೇ ಇಲ್ಲ. ಒಂದು ವೇಳೆ ಪರ್ಫೆಕ್ಟ್ ಟೈಮ್ ಇದೆ ಅಂತಾದ್ರೆ ಅದು ಈಗ, ನಾವು ನಾವು ಇವತ್ತು ನಾಳೆ ಮಾಡುವ ಕೆಲಸವನ್ನು ಇವತ್ತು ಮಾಡುವ, ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡುವಂತಹ ಒಂದು ಮನಸ್ಥಿತಿ ನಮಗೆ ಇದ್ರೆ ಈ ಕ್ರೆಡಿಟ್ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಾಗೆ ನಮಗೆ ಯಶಸ್ವಿ ಕಾಣಬಹುದು. 1,000 ಕೋಟಿಗಾಗಿ ಅವರು 50 ವರ್ಷ ವೆಯ್ಟ್ ಮಾಡಲಿಲ್ಲ, 32 ವರ್ಷಗಳಲ್ಲಿ. ಯಾಕೆಂದ್ರೆ ಮೈನಾರಿಟಿ ಬ್ಯಾಂಕ್ ಆಗಿದ್ದೊಂದು ದೊಡ್ಡ ಸಾಧನೆ. ಅವರಿಂದ ಈ ಒಂದು ದೊಡ್ಡ ಪಾಠ ನಾವು ಕಲಿತಿದ್ದೇವೆ. ಟೈಮ್ ಅಲ್ಲಿ ಯಾವ ಟೈಮ್ ಅಲ್ಲಿ ಏನು ಮಾಡಬೇಕು, ವೆಯ್ಟ್ ಮಾಡಬಾರದು. ಎರಡನೇ ಪಾಠ, ನಾವೆಲ್ಲರೂ ದಯಮಾಡಿ 1 ಗಳಿಗೆ ದಯವಾಗಿ ಗಮನಿಸಿ, ದಯವಿಟ್ಟು ಗಮನಿಸಿದ್ದೇವೆ.